ಎಲ್ ಸೀಸನ್ ಹದಿನಾರರ ರಿಟೆನ್ಷನ್ ಪ್ರಕ್ರಿಯೆ ಇವತ್ತು ಅಂತ್ಯ ಆಗುತ್ತೆ ಎಲ್ಲ ಫ್ರಾಂಚೈಸಿಗಳು ಯಾವ ಆಟಗಾರರನ್ನು ತಂಡದಲ್ಲಿ ಉಳಿಸಿಕೊಂಡಿದ್ದಾರೆ ಯಾರನ್ನು ಬಿಡುಗಡೆ ಮಾಡಿದ್ದಾರೆ ಅನ್ನೋದು ಅಫಿಷಿಯಲ್ ಆಗಿ ಇವತ್ತು ಗೊತ್ತಾಗುತ್ತೆ ್ರೆ ಒಂದಿಷ್ಟು ಸ್ಟಾರ್ ಪ್ಲೇಯರ್ಗಳು ಈ ಬಾರಿ ಮಿನಿ ಹರಾಜಿನಲ್ಲಿ ಕಾಣಿಸಿಕೊಳ್ಳೋದು ಪಕ್ಕಾ ಅನ್ನೋದು ಸುದ್ದಿ ಜೋರಾಗಿ ಓಡಾಡೋದಕ್ಕೆ ಶುರುವಾಗಿದೆ ಹೌದು ಕಳೆದ ಐಪಿಎಲ್ ಸೀಸನ್ನಲ್ಲಿ ಒಂದಿಷ್ಟು ಸ್ಟಾರ್ ಪ್ಲೇಯರ್ಗಳು ಐ ಪಿ ಎಲ್ನಲ್ಲಿ ಕಾಣಿಸಿಕೊಂಡಿರಲಿಲ್ಲ ಆದರೆ ಈ ಬಾರಿ ಆ ಆಟಗಾರರು ಐ ಪಿ ಎಲ್ನಲ್ಲಿ ಕಾಣಿಸಿಕೊಳ್ಳೋ ಬಗ್ಗೆ ಇದೀಗ ಹೇಳಿಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಈ ಇಬ್ಬರು ಇಂಗ್ಲೆಂಡ್ ಆಟಗಾರರು ಹೌದು ಈ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ತಂಡದ ಸದಸ್ಯರಾಗಿರೋ ಈ ಇಬ್ಬರು ಸ್ಟಾರ್ ಪ್ಲೇಯರ್ಗಳು ಈ ಬಾರಿ ನಾವು ಐ ಪಿ ಎಲ್ ಹರಾಜಿನಲ್ಲಿ ಹೆಸರು ನೋಂದಾಯಿಸಿಕೊಳ್ತೀವಿ ಅನ್ನೋ ಮಾತನ್ನು ಹೇಳಿಕೊಂಡಿದ್ದಾರೆ ಅದು ಬೇರೆ ಯಾರೂ ಅಲ್ಲ ಇಂಗ್ಲೆಂಡ್ ತಂಡದ ಸ್ಟಾರ್ ಆಲ್ರೌಂಡರ್ ಆಟಗಾರರಾಗಿರುವಂತಹ ಬ್ಯಾನ್ ಸ್ಟೋಕ್ ಮತ್ತು ಸ್ಯಾಮ್ ಕರನ್ ಎಸ್ ಈ ಬಾರಿ ಇಂಗ್ಲೆಂಡ್ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲೋದಕ್ಕೆ ಈ ಇಬ್ಬರು ಆಟಗಾರರು ಪ್ರಮುಖ ಪಾತ್ರವನ್ನು ವಹಿಸಿದರು ಇದೀಗ ಈ ಇಬ್ಬರು ಆಟಗಾರರು ಕೂಡ ಐ ಪಿ ಎಲ್ ಸೀಸನ್ ಹದಿನಾರರಲ್ಲಿ ಆಡೋ ಮನಸ್ಸನ್ನು ಮಾಡಿದ್ದಾರೆ ಕಳೆದ ಐಪಿಎಲ್ ಸೀಸನ್ನಲ್ಲಿ ಆರ್ ಆರ್ ಮತ್ತು ಸ್ಯಾಮ್ ಎಸ್ ಸಿಎಸ್ಕೆ ತಂಡದಲ್ಲಿ ಇದ್ರೂ ಸಹ ವೈಯಕ್ತಿಕ ಕಾರಣ ನೀಡಿ ನಿಂದ ಹೊರಗುಳಿದ್ರು ಆದರೆ ಈ ಬಾರಿ ನಲ್ಲಿ ಆಡೋ ಮನಸ್ಸನ್ನು ಈ ಇಬ್ಬರು ಆಟಗಾರರು ಮಾಡಿದ್ದು ಈ ಬಾರಿ ಐಪಿಎಲ್ ಮಿನಿ ಹರಾಜಿನಲ್ಲಿ ಕಾಣಿಸಿಕೊಳ್ಳುವ ಬಗ್ಗೆ ಹೇಳಿಕೊಂಡಿದ್ದಾರೆ ಸದ್ಯ ಈ ಇಬ್ಬರು ಆಟಗಾರರ ಮೇಲೆ ಮಿನಿ ಹರಾಜಿನಲ್ಲಿ ಹತ್ತು ಫ್ರಾಂಚೈಸಿಗಳು ಖರೀದಿಗೆ ಮುಗಿಬೀಳಲಿದ್ದು ಆರ್ಸಿಬಿ ಕೂಡ ಈ ಇಬ್ಬರಲ್ಲಿ ಒಬ್ಬರನ್ನು ಕಂಡಕ್ಕೆ ಖರೀದಿ ಮಾಡೋ ಪ್ರಯತ್ನಕ್ಕೆ ಕೈ ಹಾಕೋದು ಉತ್ತಮ ಅಂತಾನೆ ಹೇಳಬಹುದು ಹೌದು ಆರ್ ಸಿ ಬಿ ತಂಡಕ್ಕೆ ಸ್ಟೋಕ್ ಆಯ್ಕೆ ಉತ್ತಮ ಅನ್ನೋದು ನಮ್ಮ ಅನಿಸಿಕೆ ಕೂಡ ಬ್ಯಾನ್ ಸ್ಟೋಕ್ ಯಾವ ಆರ್ಡರ್ನಲ್ಲಿ ಬಂದು ಬೇಕಾದರೂ ಬ್ಯಾಟ್ ಬೀಸೋ ಸಾಮರ್ಥ್ಯ ಹೊಂದಿರೋ ಬ್ಯಾಟ್ಸ್ಮನ್ ಇನ್ನು ಬೌಲಿಂಗ್ ವಿಭಾಗದಲ್ಲೂ ನಾಲ್ಕು ಗಳನ್ನು ಸಂಪೂರ್ಣವಾಗಿ ಮಾಡಿ ಡೆತ್ ಓವರ್ ಅಥವಾ ಪವರ್ ಪ್ಲೇನಲ್ಲೇ ಬೌಲಿಂಗ್ ಮಾಡೋ ಸಾಮರ್ಥ್ಯ ಬೆನ್ ಸ್ಟೋಕ್ ಇದ್ದು ಈ ಬಾರಿ ವಿಶ್ವಕಪ್ನಲ್ಲಿ ಇಂಗ್ಲೆಂಡ್ ಪರ ಪವರ್ ಪ್ಲೇನಲ್ಲಿ ನಲ್ಲಿ ಬೌಲಿಂಗ್ ಮಾಡುವ ಮೂಲಕ ಎದುರಾಳಿ ತಂಡವನ್ನು ಹಾಕುವ ಜೊತೆಯಲ್ಲಿ ವಿಕೆಟ್ ಪಡೆಯುವಲ್ಲಿಯೂ ಸಹ ಯಶಸ್ವಿಯಾಗಿದ್ರು ಹೀಗಾಗಿ ಸ್ಟೋಕ್ ಅವರನ್ನು ಆರ್ ಸಿ ಬಿ ಖರೀದಿ ಮಾಡೋ ಪ್ರಯತ್ನಕ್ಕೆ ಕೈ ಹಾಕಿದ್ರೆ ಒಬ್ಬ ಬೆಸ್ಟ್ ಆಲ್ರೌಂಡರ್ ತಂಡಕ್ಕೆ ಸಿಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತಾನೆ ಹೇಳಬಹುದು ಇನ್ನು ಸ್ಯಾಮ್ ಕರನ್ ಕೂಡ ಒಬ್ಬ ಬೆಸ್ಟ್ ಆಪ್ಷನ್ ಆಗಿದ್ದು ಇಬ್ಬರಲ್ಲಿ ಒಬ್ಬರನ್ನು ಆರ್ ಆರ್ ಈ ಬಾರಿ ಮಿನಿ ಹರಾಜಿನಲ್ಲಿ ಟಾರ್ಗೆಟ್ ಮಾಡಬೇಕು ಇನ್ನು ಸದ್ಯ ಆರ್ ಸಿಬಿ ಬಿ ವ್ಯಾಲೆಟ್ನಲ್ಲಿ ಕಡಿಮೆ ಹಣ ಇದ್ದು ಈ ಬಾರಿ ಮಿನಿ ಹರಾಜಿನಲ್ಲಿ ಫ್ರಾಂಚೈಸಿಗಳಿಗೆ ಹೆಚ್ಚುವರಿ ಐದು ಕೋಟಿ ಮೊತ್ತ ತಂಡಕ್ಕೆ ಸಿಗೋದ್ರಿಂದಾಗಿ ಸ್ಟಾರ್ ಆಟಗಾರರ ಖರೀದಿ ಪ್ರಯತ್ನಕ್ಕೆ ಆರ್ಸಿಬಿ ಕೈ ಹಾಕೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತಾನೆ ಹೇಳಬಹುದು ಹಾಗಾದರೆ ನಿಮ್ಮ ಪ್ರಕಾರ ಆರ್ಸಿಬಿ ಈ ಬಾರಿ ಬೆನ್ ಸ್ಟೋಕ್ಸ್ ಅಥವಾ ಸ್ಯಾಮ್ ಕರನ್ ಇಬ್ಬರಲ್ಲಿ ಒಬ್ಬರನ್ನು ಮಿನಿ ಹರಾಜಿನಲ್ಲಿ ಖರೀದಿ ಮಾಡೋ ಪ್ರಯತ್ನಕ್ಕೆ ಕೈ ಹಾಕಲಿದೆಯಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ